एसडीएम कॉलेज विद्यार्थिनी आगिद्द सौजन्य हुडुकी चंदप्प गौड मत्तु कुसुमावती इवर पुत्री 9/10/2012 ರಲ್ಲಿ ಕಾಣೆಯಾಗಿ 10/10/2012 ರಲ್ಲಿ ಮೃತದೇಹ ಪತ್ತೆಯಾಯಿತು. ಆನಂತರ ಪೊಲೀಸ್ ಇಲಾಖೆಯಿಂದ ತನಿಖೆಯಾಗಿ ಅಲ್ಲಿಂದ ಸಿಐಡಿ ತನಿಖೆಯಾಗಿ ಹತ್ತಾರು ಹೋರಾಟಗಳಾಗಿ ಸಿಬಿಐ ತನಿಖೆಯಾಗಿ ಇವತ್ತು ಸಿಬಿಐ ನ್ಯಾಯಾಲಯದ ತೀರ್ಪಿನಲ್ಲಿ ಸೌಜನ್ಯಲಿಗೆ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಯಾರ ಬಂಧನ ಆಗಿತ್ತ ಅವ ಆರೋಪಿ ಅಲ್ಲ ಅನ್ನತಕ್ಕಂತದ್ದು ಆಗಿರೋದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸೌಜನ್ಯಳಿಗೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದೆ. ಇವತ್ತು ಬಂಧಿತ ಬಿಡುಗಡೆ ಆಗಿರೋದರ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರೇ ಇರಲಿ ಯಾರೇ ಪ್ರಭಾವಿಗಳಿರಲಿ ಇದರ ಮರುತನಿಗೆ ಆಗಬೇಕು. ಯಾರು ಹಂತಕರಿದ್ದಾರ ಅವರ ಬಂಧನ ಆಗಬೇಕು, ಅವರಿಗೆ ಕಠೋರ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸ್ತದೆ. ಈ ಘಟನೆಯಿಂದ ನಡೆದಿರತಕ್ಕಂಥ ಹೋರಾಟಗಳು ಮತ್ತು ಆ ಕುಟುಂಬದವರ ಬೇಡಿಕೆಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಇವತ್ತಿನವರೆಗೆ ಇದರ ಹಿಂದೆ ಇರತಕ್ಕಂತಹ ಹಂತಕರು ಯಾರು, ಆರೋಪಿಗಳು ಯಾರು, ಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಹಾಗಾಗಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಪೂರ್ಣ ಸಂಶಯಗಳು ನಿವಾರಣೆ ಆಗಬೇಕು. ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡುತ್ತೆ, ಮರುತನಿಖೆ ಆಗಬೇಕು, ಅದು ಮರುತನಿಖೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡುತ್ತಾ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಒಂದೇ ನಿಲುವನ್ನು ಹೊಂದಿದೆ, ಸೌಜನ್ಯದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಇದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ 27ನೇ ತಾರೀಕು ಆದಿತ್ಯವಾರ ದಿವಸ ಒಂದು ಹೋರಾಟವನ್ನು ತಗೊಳ್ಳುತ್ತೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಬೇಡಿಕೆಯನ್ನು ಇಡುತ್ತೆ ಮತ್ತು ಆ ಹೋರಾಟದ ನಂತರ ನಮ್ಮೆಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡು ನಾವು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೀವಿ, ಇದರ ಮರು ತನಿಖೆ ಆಗಬೇಕು.